ಮೃತ ಗಗನಯಾತ್ರಿಗಳನ್ನು ನಿರ್ವಹಿಸುವ ಸವಾಲುಗಳು ಸುರಕ್ಷತಾ ಕ್ರಮಗಳ ಪ್ರಾಮುಖ್ಯತೆ ಜೊತೆಗೆ ಪ್ರಗತಿಗಳ ಅಗತ್ಯವನ್ನು ಎತ್ತಿ ತೋರಿಸುತ್ತವೆ. ಬಾಹ್ಯಾಕಾಶ ಯಾನದ ಸಮಯದಲ್ಲಿ ಗಗನಯಾತ್ರಿ ಮರಣ ಹೊಂದಿದಾಗ ಬಾಹ್ಯಾಕಾಶ ಪರಿಸ್ಥಿತಿಗಳು ಒಡ್ಡುವಂತಹ ವಿಶಿಷ್ಟ ಸವಾಲುಗಳು ಅವರ ಅವಶೇಷಗಳನ್ನು ನಿರ್ವಹಿಸುವುದನ್ನು ಸಂಕೀರ್ಣ ಪ್ರಕ್ರಿಯೆಯನ್ನಾಗಿ ಮಾಡುತ್ತದೆ. ಭೂಮಿಯ ಮೇಲಿನ ಸಾಂಪ್ರದಾಯಿಕ ಆಚರಣೆಗಳಂತೆ ಬಾಹ್ಯಾಕಾಶದಲ್ಲಿ ತಕ್ಷಣದ ಅಂತ್ಯ ಸಂಸ್ಕಾರವನ್ನು ಕೈಗೊಳ್ಳಲಾಗುವುದಿಲ್ಲ. ಬದಲಾಗಿ ಮೃತ ಗಗನಯಾತ್ರಿಯ ದೇಹವನ್ನು ನಿರ್ವಹಿಸಲು ಹಲವಾರು ವಿಧಾನಗಳನ್ನು ಸೂಚಿಸಲಾಗಿದೆ. ಒಂದು ವಿಧಾನವು ಜೆಟ್ಟಿ ಸನಿಂಗ್ ಅನ್ನು ಒಳಗೊಂಡಿರುತ್ತದೆ. ಅಲ್ಲಿ ದೇಹವು ಬಾಹ್ಯಾಕಾಶದ ಕತ್ತಲೆಗೆ ಬಿಡುಗಡೆಯಾಗ್ತದೆ. ಆದಾಗ್ಯೂ ತಜ್ಞರು ಶವ ಸಂಸ್ಕಾರ ಅಗತ್ಯ ಎಂದು ವಾದಿಸುತ್ತಾರೆ. ಆದರೆ ಬಾಹ್ಯಾಕಾಶ ಪರಿಸರದಲ್ಲಿ ಇದು ಕಾರ್ಯಸಾಧ್ಯವಲ್ಲ. ಆದ್ದರಿಂದ ಸತ್ತ ಗಗನಯಾತ್ರಿಗಳ ದೇಹವನ್ನು ಹೆಚ್ಚಾಗಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇರಿಸಲಾಗ್ತದೆ. ಬಾಹ್ಯಾಕಾಶದಲ್ಲಿ ದೇಹವನ್ನು ಘನೀಕರಿಸುವುದು ತುಲನಾತ್ಮಕವಾಗಿ ಸುಲಭವಾಗಿದೆ, ಯಾಕಂದರೆ ಅದನ್ನು ಕ್ಯಾಪ್ಸೂಲ್ನ ಹೊರಗಿನ ಫ್ರೀಜರ್ನಲ್ಲಿ ಇರಿಸಬಹುದು. ಬಾಹ್ಯಾಕಾಶದ ತಂಪಾದ ತಾಪಮಾನವು ದೇಹವನ್ನು ಸ್ಥಿರ ಸ್ಥಿತಿಯಲ್ಲಿ ಸುರಕ್ಷಿಸಲು ಸಹಾಯವನ್ನು ಮಾಡುತ್ತದೆ. ಪರ್ಯಾಯವಾಗಿ ಸಿಬ್ಬಂದಿ ಸದಸ್ಯರು ಬಯಸಿದಲ್ಲಿ ಸತ್ತವರ ಶವವನ್ನು ಬಾಹ್ಯಾಕಾಶದಲ್ಲೇ ಬಿಡುವಂತಹ ಆಯ್ಕೆಯನ್ನು ಹೊಂದಿರ್ತಾರೆ. ಗುರುತ್ವಾಕರ್ಷಣೆಯ ಬಲದ ಅನುಪಸ್ಥಿತಿಯಲ್ಲಿ ಬಾಹ್ಯಾಕಾಶದಲ್ಲಿ ಎಲ್ಲವೂ ತೂಕವಿಲ್ಲದೆ ಉಳಿತದೆ ಮತ್ತು ತೇಲ್ತದೆ. ಪರಿಣಾಮವಾಗಿ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಸತ್ತರೆ ಅವರ ದೇಹವು ಅನಿರ್ದಿಷ್ಟವಾಗಿ ತೇಲ್ತದೆ. ಬಾಹ್ಯಾಕಾಶ ಪ್ರಯಾಣವು ಅದರ ಅಪಾಯಗಳನ್ನು ಹೊಂದಿಲ್ಲ ಮತ್ತು ಮಾನವ ಸಹಿತ ಬಾಹ್ಯಾಕಾಶ ಕಾರ್ಯಾಚರಣೆಗಳು ಪ್ರಾರಂಭವಾದಾಗಿನಿಂದ ಒಟ್ಟು 21 ಜನರು ಬಾಹ್ಯಾಕಾಶ ಅಪಘಾತಗಳಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಬಾಹ್ಯಾಕಾಶ ಏಜೆನ್ಸಿಗಳು ಮಂಗಳ ಗ್ರಹದಂತಹ ದೀರ್ಘ ಪ್ರಯಾಣಗಳಿಗೆ ಮಾನವರನ್ನು ಕಳುಹಿಸಲು ತಯಾರಿ ನಡೆಸುವುದರಿಂದ ಬಾಹ್ಯಾಕಾಶ ಪ್ರಯಾಣಕ್ಕೆ ಸಂಬಂಧಿಸಿದ ಅಪಾಯಗಳು ಹೆಚ್ಚಾಗಬಹುದು ಎಂಬ ಕಳವಳಗಳಿವೆ. ಗಗನಯಾತ್ರಿಗಳ ಯೋಗಕ್ಷೇಮಕ್ಕಾಗಿ ಎಚ್ಚರಿಕೆಯ ಯೋಜನೆ ಮತ್ತು ಪರಿಗಣನೆಯ ಅಗತ್ಯವಿರುತ್ತದೆ. ಮೃತ ಗಗನಯಾತ್ರಿಗಳನ್ನು ನಿರ್ವಹಿಸುವ ಸವಾಲುಗಳು ಸುರಕ್ಷತಾ ಕ್ರಮಗಳ ಪ್ರಾಮುಖ್ಯತೆಯ ಜೊತೆಗೆ ಪ್ರಗತಿಗಳ ಅಗತ್ಯವನ್ನು ಎತ್ತಿ ತೋರಿಸುತ್ತವೆ. ನಾವು ಬಾಹ್ಯಾಕಾಶ ಪ್ರಯಾಣ ಚಿಂತನೆಯನ್ನು ಮುಂದುವರಿಸ್ತಾ ಇರುವಾಗ ಬಾಹ್ಯಾಕಾಶದಲ್ಲಿ ಮರಣವನ್ನು ನಿಭಾಯಿಸುವ ದುಃಖದ ವಾಸ್ತವತೆ ಸೇರಿದಂತೆ ಎಲ್ಲ ಅಂಶಗಳನ್ನು ಪರಿಹರಿಸಲು ಇದು ನಿರ್ಣಾಯಕವಾಗಿದೆ.